ರೋಡು ಹಿಂಗೆ ಹುಡುಗರ್ದ ಅನಾನುಕೂಲ, ಬಸ್ ಬರ್ತಾ ಇಲ್ಲ, ಹುಡುಗರು ಹೋಗೋಕೆ ಆಗ್ತಾ ಇರಲ್ಲ, ಬಸ್ಸೂ ಇಲ್ಲ. ಆದ್ಮೇಲೆ ರೋಡ್ದು ಆಯ್ತಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ ಎಸ್ ಎನ್ ನಾರಾಯಣಸ್ವಾಮಿ ಅವರು. ಸರ್ ಇದೇನು ಸರ್, ಎಷ್ಟು ಸಾರಿ ಸರ್ ನೀವು ಹೇಳೋದು, 5 ವರ್ಷದಿಂದ ಹಿಂಗೆ ಕಾಲು ತಳ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಜನಗಳು ಉಗಿತಾವ್ರೆ ಅಂತ ಹೇಳಿ ಪಾಟಿಕ್ ಲಾಸ್ಟ್ ಫೈನಲ್ ಆಗಿ ಫಿಲ್ಟ್ರಿಗೆ ಹೋದೆ. ಫಿಲ್ಟ್ರೂ ಮಾಡಿಕೊಟ್ಟಿಲ್ಲ. ನಿಮ್ಮ ಉತ್ತೂರು ಹೋಬಳಿಗೆ ಓಟೆ ಬಂದಿಲ್ಲ. ನಾನು ಈ ಏನ್ದ್ರಲ್ಲಿ ಯಾವ ಬಜೆಟಲ್ಲಿ ನಿಮ್ಗೆ ಫಿಲ್ಟರ್ ಹಾಕೋದು, ರೋಡ್ ಮಾಡಿಸೋದು ಅಂತ ಹೇಳಿದರು. ನಿಮ್ಮ ಉತ್ತೂರು ಹೋಬಳಿ ಏನು ಮಾಡಿಸಲ್ಲ ಉತ್ತೂರು ಹೋಬಳಿಗೆ, ಎಸ್ ಎನ್ ನಾರಾಯಣಸ್ವಾಮಿ ಆ ಥರ ಹೇಳಿದರು ಸರ್. ಅಯ್ಯೋ ಪಾಪ ಏನು ಮಾಡಿಲ್ಲ, ಅವ್ರಿಗೆ ಓಟ್ ಬಂದಿಲ್ಲ ಅಂತ, ಬೂತ್ ಏಜು ಓಟ್ ಬಂದಿಲ್ಲ ಅಂತ ಶಾಪ. ಇದು ಉತ್ತೂರು ಹೋಬಳಿಗೆ ನಾನು ಏನು ಕೆಲಸ ಮಾಡಲ್ಲ. ಉತ್ತೂರು ಹೋಬಳಿ ನನ್ಗೆ ಓಟ್ ಬಂದಿಲ್ಲ, ನಾನು ಏನು ಕೆಲಸ ಉತ್ತೂರು ಹೋಬಳಿಗೆ ಕೆಲಸ ಮಾಡಲ್ಲ ಅಂದ್ಮೇಲೆ ನಾವು ಅಂದ್ಮೇಲೆ ನಮ್ಮ ಮೇನ್ ಡೈರಿ ಇತ್ತು, ಅದರಿಂದ ಸ್ವಲ್ಪ ಬಜೆಟ್ ಹಾಕಿ ನಮ್ಮ ಡೈರಿ ಇತ್ತು, ಅದರಿಂದ ಫಿಲ್ಟರ್ ಮಾಡಿಸ್ಕೊಂಡ್ರಿ. ಉತ್ತೂರು ಹೋಬಳಿಗೆ ಎಸ್ ಎನ್ ನಾರಾಯಣಸ್ವಾಮಿನೇ, ಉತ್ತೂರು ಹೋಬಳಿಗೆ ಓಟ್ ಬಂದಿಲ್ಲ, ನಾನೇನು ಮಾಡಿಸೋದು ಇಲ್ಲ ಅಂತ ಹೇಳ್ತಾರೆ ಸರ್. 5 ವರ್ಷ ಹೋಗಿ ಕೇಳಿರೋದು, 5 ವರ್ಷನೂ ಕಂಪಲ್ಸರಿ ಹೋಗಿ ಕೇಳಿರೋದು ಎಸ್ ಎನ್ ನಾರಾಯಣಸ್ವಾಮಿ, ಏನು ಮಾಡಿಸಿಲ್ಲ. ನಮ್ಗೆ ಫಿಲ್ಟ್ರೂ ಮಾಡಿಸಿಲ್ಲ, ರೋಡನ್ನು ಮಾಡಿಸಿಲ್ಲ. ಇದೇ ಬರೀ ಓಟ್ ಬಂದಿಲ್ಲ ಅಂತ ಅದನ್ನೇ ಹೇಳ್ತಾರೆ ಹೊರತು ಎಸ್ ಎನ್ ನಾರಾಯಣಸ್ವಾಮಿ ಬೇರೆದಿನ್ನೇನು ಹೇಳಲ್ದವ್ರು.